ಸಾಗುವಳಿ ಜಮೀನನ್ನು ಬಿಡಿಸಿಕೊಡುವಂತೆ ಆಗ್ರಹಿಸಿ ಮುಸ್ಲಿಂ ಕುಟುಂಬವೊಂದು ಜಮೀನಿನಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಮುಮ್ಮಡಿ ಕಾವಲು ಗ್ರಾಮದಲ್ಲಿ ಸೈಯದ್ ಕರೀಂ ಎಂಬವರಿಗೆ 3 ಎಕರೆ ಜಾಗವನ್ನು ಸಾಗುವಳಿ ನೀಡಲಾಗಿತ್ತು. ಆದರೆ ಈ ಜಾಗವನ್ನು ಕೆಲವರು ಬಲವಂತವಾಗಿ ವಶಪಡಿಸಿಕೊಂಡು ಉಳುಮೆ ಮಾಡುತ್ತಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸೈಯದ್ ಕರೀಂ ಮರಣ ಹೊಂದಿದ್ದು ಅವರ ಮಕ್ಕಳಾದ ಸೈಯದ್ ಅಮಾನುಲ್ಲಾ, ಸೈಯದ್ ಸನಾವುಲ್ಲಾ, ಸೈಯದ್ ಸಮೃತ, ಸೈಯದ್ ಅಮೃದು ಅವರುಗಳು ಜಮೀನಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಮೀನು ಸೈಯದ್ ಕರೀಂ ಕುಟುಂಬಸ್ಥರದ್ದೆಂದು ನ್ಯಾಯಾಲಯದಿಂದ ತೀರ್ಪು ಬಂದಿದ್ದರೂ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಜಮೀನು ದೊರಕಿಸಿಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಾಗಿ ಸಮಸ್ಯೆ ಉಂಟಾಗಿದ್ದು ಕಂದಾಯ ಸಚಿವರು ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು.